ಸೊ ಆರ್ ಎಸ್ ಎಸ್ ಅನ್ನ ಸೊ ಚಿಕ್ಕಬಳ್ಳಾಪುರದ ವಿದುರಾಶ್ವಥದಲ್ಲಿ ಇರುವಂತಹ ಫೋಟೋ ಈಗ ವಿವಾದ. ಆರ್ ಎಸ್ ಎಸ್ ಅನ್ನ ಟೀಕಿಸಿದ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಸೊ ಹಿಂದೂ ಕೋಮುವಾದ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಎಂಬ ತಲೆಬರಹ ಅಲ್ಲಿದೆ. ವಿವಾದಕ್ಕೆ ಕಾರಣವಾದಂತಹ ವೀರಸೌಧ ಗ್ಯಾಲರಿಯಲ್ಲಿರುವಂತಹ ಈ ಫೋಟೋಗಳು, ಕೆಲ ಫೋಟೋಗಳ ಬಗ್ಗೆ ಹಿಂದೂ ಸಂಘಟನೆಗಳ ಆಕ್ಷೇಪವನ್ನು ಎತ್ತಿವೆ. ಬಲಪಂಥೀಯ ರಾಜಕಾರಣ, ಹಿಂದೂ ಕೋಮುವಾದ, ಹಿಂದೂ ಮಹಾಸಭಾ, ಆರ್ ಎಸ್ ಎಸ್ ಎಂಬ ತಲೆಬರವೆಲ್ಲ ಇದೆ ಅಲ್ಲಿ. ಸೊ ಯಾಕಿರಬೇಕು ಇವೆಲ್ಲ ಅಂತ ಪ್ರಶ್ನೆಯನ್ನು ಎತ್ತಿದ್ದಾರೆ ಹಿಂದೂ ಸಂಘಟನೆಗಳು. ಫೋಟೋಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆರ್ ಎಸ್ ಎಸ್ ಕಾರ್ಯಕರ್ತರು ಈಗ ಮನವಿಯನ್ನು ಮಾಡಿದ್ದಾರೆ. ಇದು ಗೌರಿಬಿದನೂರು ತಾಲೂಕಿನ ವಿದುರಾಶ್ವಥ ಗ್ರಾಮದಲ್ಲಿರುವಂಥ ವೀರ ಸೌಧ. ಇದರಲ್ಲಿ ಹಲವು ಫೋಟೋಗಳಿದ್ದಾವೆ. ಸೊ ಆ ಫೋಟೋಗಳು ಕರ್ನಾಟಕದ ಜಲಿಯನ್ ವಾಲಾಬಾ ಖ್ಯಾತಿಯ ವಿದುರಾಶ್ವಥ ಗ್ರಾಮ. ಅದು ಸ್ವತಂತ್ರ ಸಂಗ್ರಾಮದ ನೆನಪಿನ ಫೋಟೋಗಳ ಚಿತ್ರ ಗ್ಯಾಲರಿಯಲ್ಲೆಲ್ಲ ಇದೆ ನೋಡ್ತಾ ಇದ್ರ ದೃಶ್ಯದಲ್ಲಿ. ಕೆಲ ಫೋಟೋಗಳ ಬಗ್ಗೆ ಹಿಂದೂ ಸಂಘಟನೆಗಳು ಆಕ್ಷೇಪ ಮಾಡಿವೆ. ಇದೇ ತಿಂಗಳ 29 ತಾರೀಕಿಗೆ ಹಿಂದೂ ಸಂಘಟನೆಗಳಿಂದ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ವಿದುರಾಶ್ವಥಕ್ಕೆ 500 ಹೆಚ್ಚು ಮಂದಿ ಹಿಂದೂ ಕಾರ್ಯಕರ್ತರು ಬೈಕ್ ರ್ಯಾಲಿಯನ್ನು ಮಾಡ್ತಿದ್ದಾರೆ. ಪೊಲೀಸ್ ಬಂದೋಬಸ್ತ್ ಕೂಡ ಎಲ್ಲ ಮಾಡ್ಕೊಂಡಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಬೇಡಿಕೆಗಳನ್ನು ಅಂತೂ ಇಟ್ಟಿದ್ದಾರೆ. ಈಗ ಅಲ್ಲಿ ನೋಡ್ತಾ ಇದ್ದೀರ ದೃಶ್ಯಾವಳಿಗಳು. ಬಲಪಂಥೀಯ ರಾಜಕಾರಣ, ಹಿಂದೂ ಕೋಮುವಾದ, ಹಿಂದೂ ಮಹಾಸಭಾ, ಆರ್ ಎಸ್ ಎಸ್ ಅಂತೆಲ್ಲ ಹಾಕಿ ಅಲ್ಲಿ ಬರೆದಿದ್ದಾರೆ. ಹಿಂದೂ ರಾಷ್ಟ್ರೀಯತೆ ಅಂತ ಹೇಳಿ ತಿಲಕ್, ಸಾವರ್ಕರು ಅಂತ ಹೇಳಿ ಶ್ಯಾಮ್ ಪ್ರಸಾದ ಮುಖರ್ಜಿ ಅವರದು, ಮಾಳವೀಯ, ಸೊ ಇವ್ರದ್ದೆಲ್ಲ ಅಲ್ಲಿ ಹಾಕ್ಕೊಂಡಿದ್ದಾರೆ ಹೆಸರುಗಳನ್ನು ಕೆಳಗಡೆಗೆ. ಸೊ ಇವ್ರನ್ನೆಲ್ಲ ಯಾಕೆ ಹಿಂಗೆ ಹಾಕಬೇಕು? ಬಲಪಂಥೀಯ ರಾಜಕಾರಣ, ಹಿಂದೂ ಕೋಮುವಾದ, ಹಿಂದೂ ಮಹಾಸಭಾ, ಆರ್ ಎಸ್ ಎಸ್ ಅಂತ ಏನಕ್ಕೆ ಹಾಕಬೇಕು ಇವೆಲ್ಲ? ವೈ ಅಲ್ಲೇನಿದೆ ಫೋಟೋನ ಹಾಕಿ ಜನ ಏನು ನೋಡ್ಕೊಳ್ತಾರೆ ನೋಡ್ಕೊಳ್ತಾರೆ ಹೇಳುವಂಥದ್ದು ಏನದರಲ್ಲಿ? ಹಾಗೆ ಇನ್ನೊಂದು ಕಡೆಗೆ ಹಾಕಬೇಕಾಗಿದ್ದಾಗ ಎಡಪಂಥೀಯ ರಾಜಕಾರಣ, ಮುಸ್ಲಿಂ ಕೋಮುವಾದ, ಅಲ್ಲಿ ಇನ್ನೊಂದಿಷ್ಟು ಹೆಸರುಗಳನ್ನು ಅಲ್ಲಿಗೆ ಹಾಕಬೇಕಾ? ಏನಕ್ಕಿವೆಲ್ಲ? ಇವು ಬರೀ ಕುಚೇಷ್ಟೇ ಅಲ್ವಾ ಇವೆಲ್ಲ? ಈ ರೀತಿಯಾಗಿ ಇರಿಟೇಟ್ ಮಾಡುವಂಥದ್ದು